ಹಲೋ ಆಲ್ ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್ ದಿಸ್ ಈಸ್ ಸಂಡೇಸ್ ಸ್ಪೆಷಲ್ ಎಪಿಸೋಡ್ ಫ್ರೀಕ್ವೆಂಟ್ಲಿ ಆಸ್ಟ್ ಕ್ವೆಶನ್ ಎಪಿಸೋಡ್ ನಂಬರ್ ತ್ರೀ ಈ ಎಪಿಸೋಡ್ನಲ್ಲಿ ನೀವು ಕೇಳಿರ್ತಕ್ಕಂತಹ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಾ ಇದ್ದೀನಿ ನೀವು ಕೂಡ ಕ್ವೆಶನ್ಸನ್ನು ಕೇಳಬೇಕು ಅಂತಂದರೆ ಆ್ಯಸ್ಟಾಕ್ ಎ ಅನ್ನು ಬಳಸಿ ಹಾಗೆಯೇ ಸ್ಪೇಸ್ ಕೊಟ್ಟು ನಿಮ್ಮ ಕ್ವಶನ್ನ ಟೈಪ್ ಮಾಡಿ ಕಮೆಂಟ್ ಮಾಡಿ ಸೊ ನೋಡೋಣ ಬನ್ನಿ ಇವತ್ತಿನ ಮೊದಲ ಕ್ವಶನ್ प्रकाश और कहता है दरे डू वी नीड हेल्पिंग वर्ब डिड और डू फॉर डब्ल्यू एच क्वेश्चन वर्ड हो प्लीज क्लैरिफाई हु ऑल प्लेड क्रिकेट और हु ऑल डिड प्ले क्रिकेट व्हिच वन इज राइट डियर प्रकाश सर हियर बोथ द सेंटेंसेस आर राइट हु ऑल प्लेड क्रिकेट अंदर वे हु ऑल डिड प्ले क्रिकेट अंदर वे इस सेंटेंस ना गमनिसी ಹೂ ಪ್ಲೇಡ್ ಕ್ರಿಕೆಟ್ ಯಾರು ಕ್ರಿಕೆಟ್ ಆಡಿದರು ಹೂ ಡಿಡ್ ಪ್ಲೇ ಕ್ರಿಕೆಟ್ ಯಾರು ಕ್ರಿಕೆಟ್ ಆಡಿದರು ಎರಡು ಮೀನಿಂಗ್ ಒಂದೇ ಬರುತ್ತೆ ಸೆಂಟೆನ್ಸಲ್ಲಿ ಯಾವಾಗಲೂ ಡಿಡ್ ಬಂತು ಅಂತಂದರೆ ನೆಕ್ಸ್ಟ್ ವಿ ಒನ್ ವರ್ಬ್ನ ಮೊದಲನೇ ರೂಪ ಬರಬೇಕು ವೈ ಡಿಡ್ ಯು ಗೋ ನೀನು ಯಾಕೆ ಹೋದೆ ವೈ ಡಿಡ್ ಯು ಕಮ್ ಲೇಟ್ ನೀನು ಯಾಕೆ ತಡವಾಗಿ ಬಂದೆ ಸೊ ನೋಡಿ ಯಾವ ಥರ ಬಳಸ್ತಾ ಇದ್ದೀವಿ ಇಲ್ಲಿ ಡಿಡ್ ಆದಮೇಲೆ ವರ್ಬ್ನ ಮೊದಲನೇ ರೂಪವನ್ನು ಬಳಸ್ತಾ ಇದ್ದೇವೆ ಅಥವಾ ವೈ ಯು ಕೇಮ್ ಲೈಟ್ ಇಲ್ಲಿ ನೋಡಿ ನಾವು ಯಾವ ಯಾವ ಬಳಸ್ತಾ ಇದ್ದೀವಿ ವಿ ಟೂ ಅನ್ನು ಬಳಸ್ತಿದ್ದೀವಿ ವೈ ಯು ವೆಂಟ್ ದೇರ್ ನೀನು ಅಲ್ಲಿಗೆ ಹಾಕೋದಿ ವಿ ಟು ವೆಂಟನ್ನು ಬಳಸ್ತಾ ಇದ್ದೇವೆ ಅಂದ್ರೆ ಅರ್ಥ ಏನು ಡಿಡ್ ಬಂದರೆ ಆ ಸೆಂಟೆನ್ಸಲ್ಲಿ ವರ್ಬ್ನ ಮೊದಲನೇ ರೂಪವನ್ನು ಬಳಸಬೇಕು ಲೆಟ್ಸ್ ಸಿ ದ ನೆಕ್ಸ್ಟ್ ಕ್ವೆಶನ್ ಮುತ್ತಣ್ಣ ಸರ್ ಅವರು ಕೇಳ್ತಾ ಇದ್ದಾರೆ ಈಸ್ ಐ ಆ್ಯಾಮ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸುವುದು ಗೊತ್ತಾಗ್ತಿಲ್ಲ ಈಗಾಗಲೇ ನಾವು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇವೆ ನೀವು ಆ ವೀಡಿಯೋ ನೋಡಿಲ್ಲ ಅಂತಂದರೆ ಮೇಲಿನ ಐಕಾನನ್ನ ಕ್ಲಿಕ್ ಮಾಡಿ ವೀಡಿಯೋ ನೋಡಿ ನೆಕ್ಸ್ಟ್ ಕ್ವೆಶನ್ ಅಶ್ವಿನಿ ಅವರು ಇದ್ದಾರೆ ಸರ್ ವೆರಿ ಗುಡ್ ಟೀಚರ್ ಇಷ್ಟ ಆಗುತ್ತೆ ಸರ್ ಕ್ಲಾಸಸ್ ಎಷ್ಟು ಈಸಿ ಅನಿಸುತ್ತೆ ಮತ್ತು ಟ್ರೈ ಮಾಡೋಕ್ಕೋದ್ರೆ ಏನೂ ಆಚೆ ಬರಲ್ಲ ಸರ್ ಸಿಂಪಲ್ಲಾಗಿ ಬರುತ್ತೆ ಸಿಂಪಲ್ಲಾಗಿ ಮಾತಾಡಿ ಮೇಡಮ್ ನಾವು ಕಲಿತಿರ್ತಕ್ಕಂತಹ ಗೊತ್ತಿರ್ತಕ್ಕಂತಹ ಸಿಂಪಲ್ ವಿಷಯಗಳನ್ನು ಮಾತಾಡ್ತಾ ಹೋದ್ರೇ ಇಂಗ್ಲೀಷ್ ಬರುತ್ತೆ ಸೊ ಕಾಂಪ್ಲಿಕೇಟೆಡ್ ಸೆಂಟೆನ್ಸನ್ನು ಬಳಸಿ ಬೇರೆಯವ್ರಿಗೆ ಅರ್ಥ ಆಗದೇ ಇರೋ ಥರ ಮಾತಾಡಬೇಕು ಅನ್ನೋದನ್ನು ಬಿಡಿ ಸಿಂಪಲ್ ಇಂಗ್ಲೀಷನ್ನೇ ಮಾತಾಡಿ ಬರ್ತಾ ಬರ್ತಾ ನಮಗೆ ಆ ಲ್ಯಾಂಗ್ವೇಜ್ ಮೇಲೆ ಕಮೆಂಟ್ ಬರುತ್ತೆ ಮೊದಲು ಮಾತಾಡೋದನ್ನು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಕ್ವೆಶನ್ ಮಲ್ಕನ್ನ ಅವ್ರು ಕೇಳ್ತಾ ಇದ್ದಾರೆ ಸರ್ ನನಗೆ ಇಂಗ್ಲೀಷ್ ಸೆಂಟೆನ್ಸ್ ಮಾಡೋಕ್ಕೆ ಬರಲ್ಲ ಏನು ಮಾಡಲಿ ಸೆಂಟೆನ್ಸಸ್ ನಾವೆಲ್ಲದನ್ನೂ ಸೆಂಟೆನ್ಸ್ನಲ್ಲಿ ಹೇಳಬೇಕು ಅಂತ ರೂಲ್ ಏನಿಲ್ಲ ಅಫ್ಕೋರ್ಸ್ ನಾವು ದಿನನಿತ್ಯ ಮಾತಾಡ್ತಕ್ಕಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಸೆಂಟೆನ್ಸನ್ನೇ ಬಳಸೋದಿಲ್ಲ ಎಲ್ಲಿಗೆ ಹೋಗ್ತಾ ಇದೆಯಾ ಮಾರ್ಕೆಟ್ಗೆ ಏನು ಮಾಡ್ತಾ ಇದ್ದೀಯಾ ಊಟ ಸೊ ಇಂಥ ನಾವು ಫ್ರೇಸಸ್ನಲ್ಲೇ ಆನ್ಸರ್ ಹೇಳ್ತಾ ಇದ್ದೀವಿ ಡೈಲಿ ಲೈಫಲ್ಲಿ ಹೌದಾ ರಿಯಲ್ ಲೈಫಲ್ಲಿ ಕಂಪ್ಲೀಟಾಗಿ ಸೆಂಟೆನ್ಸನ್ನು ಬಳಸೋದಿಲ್ಲ ಸೊ ಡೋಂಟ್ ವರಿ ಅಬೌಟ್ ದ ಸೆಂಟೆನ್ಸಸ್ ನಿಮಗೆ ಗೊತ್ತಿರ್ತಕ್ಕಂಥ ಫ್ರೇಸಸ್ಸನ್ನು ಯೂಸ್ ಮಾಡ್ತಾ ಹೋಗಿ ನೆಕ್ಸ್ಟ್ ಸೆಂಟೆನ್ಸ್ ಫಾರ್ಮೇಷನ್ ತಂತಾನೆ ಬರುತ್ತೆ ನೆಕ್ಸ್ಟ್ ಕ್ವಶನ್ ಆಕಾಶ್ ಅವ್ರು ಕೇಳ್ತಾ ಇದ್ದಾರೆ ಹೌ ಟು ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ನ್ಯೂಸ್ ಪೇಪರ್ ಟೆಲ್ ಸರ್ ಪ್ಲೀಸ್ ಇಟ್ ಹೆಲ್ಪ್ಸ್ ಎವ್ರಿ ಒನ್ ವೆರಿ ಗುಡ್ ಕ್ವಶನ್ ಸೊ ನಾವು ಇಂಗ್ಲೀಷ್ ಪೇಪರ್ನ ಓದೋದನ್ನು ಅಭ್ಯಾಸ ಮಾಡ್ತಾ ಹೋದರೆ ಇಂಗ್ಲೀಷ್ ಸಾಕಷ್ಟು ಇಂಪ್ರೂವ್ ಆಗುತ್ತೆ ಆದರೆ ಯಾವ ಥರ ಓದಬೇಕು ಅನ್ನೋದು ಇಂಪಾರ್ಟೆಂಟು ಸೊ ನ್ಯೂಸ್ ಪೇಪರನ್ನು ಮೊದಲಿನಿಂದ ಕೊನೆವರೆಗೂ ಎಲ್ಲವನ್ನೂ ಓದೋ ಅಗತ್ಯ ಇಲ್ಲ ಯಾವ ಥರ ಓದಬೇಕು ನಿಮಗೆ ಇಷ್ಟವಾಗಿರ್ತಕ್ಕಂಥ ಆರ್ಟಿಕಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದನ್ನು ಓದಿ ಎಲ್ಲವೂ ನಿಮಗೆ ಅರ್ಥ ಆಗಬೇಕು ಅಂತ ರೂಲ್ ಇಲ್ಲ ಓದ್ತಾ ಓದ್ತಾ ಅರ್ಥ ಆಗುತ್ತೆ ನಿಮಗೆ ಗೊತ್ತಿರದೇ ಇರ್ತಕ್ಕಂಥ ಕೆಲವು ಪದಗಳನ್ನು ಸ್ಟೇಟ್ ಡಿಕ್ಷ್ನರಿ ರೆಫರ್ ಮಾಡಿ ನೋಡಿ ಇನ್ನೂ ಕೆಲವು ಪದಗಳನ್ನು ಗೆಸ್ ಮಾಡ್ಬೋದು ಒಂದು ಪ್ಯಾರಾಗ್ರಾಫನ್ನು ಓದಿದಾಗ ಅದರ ಓವರ್ ಆಲ್ ಮೀನಿಂಗ್ ನಮಗೆ ಅರ್ಥ ಆಗುತ್ತೆ ಸೊ ಅದರಿಂದ ಪ್ರತಿಯೊಂದು ಪದವನ್ನು ಡಿಕ್ಷನರಿ ರೆಫರ್ ಮಾಡೋ ಅಗತ್ಯ ಇಲ್ಲ ಕೆಲವು ಪದಗಳನ್ನು ಸ್ಟೈಲ್ ರೆಫರ್ ಮಾಡಿ ಅವುಗಳನ್ನು ನೋಟ್ ಮಾಡ್ಕೊಳ್ಳಿ ಹಾಗೆಯೇ ಎಡಿಟೋರಿಯಲ್ ಕಾಲಮನ್ನು ತಪ್ಪದೇ ಓದಿ ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ ಶಿವಕುಮಾರ್ ಬಣ್ಣೂರ್ ಅವ್ರು ಕೇಳ್ತಾ ಇದ್ದಾರೆ ಸರ್ ನೋಟ್ಸ್ ಪಿ ಡಿ ಎಫ್ ಕೊಟ್ಟರೆ ಚೆನ್ನಾಗಿ ಆಗುತ್ತೆ ಅಲ್ವಾ ಅಂಥೇಳಿ ಪ್ರತಿಯೊಂದು ವಿಡಿಯೋಗೂ ಪಿ ಡಿ ಎಫ್ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದ ಕಾರಣ ನಾನು ಏನು ಹೇಳ್ತಾ ಇದ್ದೀನಿ ನಾವು ಮಾಡ್ತಕ್ಕಂತಹ ವಿಡಿಯೋನ ಕೇಳ್ತಾ ನೋಟ್ಸ್ ಮಾಡ್ತಾ ಹೋಗಿ ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಲೇಟರ್ ಯು ಕ್ಯಾನ್ ಮೇಕ್ ಇಟ್ ನೋಟ್ಸ್ ನೋಟ್ಸ್ ಮಾಡೋದು ಪಿ ಡಿ ಎಫನ್ನು ಹಾಗೆ ಇಟ್ಕೊಳ್ಳೋದು ದೇರ್ ಈಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ನಾವು ಏನು ಮಾಡ್ತೀವಿ ಪಿ ಡಿ ಎಫ್ ಇದ್ದಿರೋದು ಹಾಗೇ ಮೊಬೈಲಲ್ಲೇ ಇರುತ್ತೆ ನಾವು ಬರೆದುಕೊಂಡ್ರೆ ಅದು ನೆನಪಿರುತ್ತೆ ಮುಂದೆ ಕೂಡ ಯೂಸ್ ಆಗುತ್ತೆ ಬೆಟರ್ ಟು ಮೇಕ್ ನೋಟ್ಸ್ ನೆಕ್ಸ್ಟ್ ಕ್ವಶನ್ ಅಶ್ವಿನಿ ಕೇಳ್ತಾ ಇದ್ದಾರೆ ಸರ್ ಅರ್ಥ ಆಗುತ್ತೆ ಆದರೆ ತಲೆಗೆ ಹೋಗೋದು ಲೇಟ್ ಎಲ್ಲ ಗೊತ್ತಾಗುತ್ತೆ ಸರ್ ಮಾತಾಡೋಕ್ಕೆ ಬರ್ತಿಲ್ಲ ಹೀಗೆ ಮಾಡಿ ನೋಡಿ ನೀವು ಬರೆದುಕೊಂಡಿರ್ತಕ್ಕಂತಹ ಎಲ್ಲ ಸೆಂಟೆನ್ಸಸ್ಸನ್ನು ಒಮ್ಮೆಲೆ ಮಾತಾಡಲಿಕ್ಕೆ ಹೋಗಬೇಡಿ ಕೇವಲ ಟೂ ಸೆಂಟೆನ್ಸಸ್ಸನ್ನು ತಗೊಳ್ಳಿ ಅವುಗಳನ್ನ ಮನಸ್ಸಿನಲ್ಲೇ ಅಂದ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅಥವಾ ಸಮಯ ಸಂದರ್ಭ ತಕ್ಕಂತೆ ಯಾರ ಜೊತೆನಾದರೂ ಆ ಸೆಂಟೆನ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನೆಕ್ಸ್ಟ್ ಫೋರ್ ಸೆಂಟೆನ್ಸಸ್ ನೆಕ್ಸ್ಟ್ ಸಿಕ್ಸ್ ಸೆಂಟೆನ್ಸಸ್ ಹಂಗೆ ಡೇ ಬೈ ಡೇ ಸೆಂಟೆನ್ಸಸ್ಸನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿ ಸೊ ಬರ್ತಾ ಬರ್ತಾ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೂ ಕೂಡ ಮಾತಾಡಲಿಕ್ಕೆ ಬರುತ್ತೆ ಪುಣ್ಯ ಬಿ ಅವರು ಹೇಳ್ತಾ ಇದ್ದಾರೆ ಹಾಯ್ ಸರ್ ಯುವರ್ ಕ್ಲಾಸಸ್ ಆರ್ ವೆರಿ ಎಫೆಕ್ಟಿವ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಹೆಲ್ಪ್ಫುಲ್ ಆಲ್ಸೋ ಬಟ್ ಐ ಹ್ಯಾಡ್ ಒನ್ ಡೌಟ್ ಐ ಥಿಂಕ್ ಕುಡ್ ಕೆನ್ ಬಿ ಯೂಸ್ಡ್ ಇನ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಟೆನ್ಸ್ but you taught us only for past tense that is the work which had already happened and we can't do that work in present situation please clarify this doubt sir could Idu nama past ability I could run 10 kilometers when I was ಆ ಬಾಯ್ ನಾನು ಈ ಹಿಂದೆ ಹತ್ತು ಕಿಲೋಮೀಟರ್ನಷ್ಟು ಓಡ್ತಾ ಇದ್ದೆ ಇದು ನನ್ನ ಎಬಿಲಿಟಿ ಪಾಸ್ಟ್ ಎಬಿಲಿಟಿ ಅನ್ನೋ ತಿಳಿಸುತ್ತೆ ಅಂದರೆ ಅದರ ಅರ್ಥ ಏನು ಈಗ ಆಗ್ತಾ ಇಲ್ಲ ಅನ್ನೋ ಮೀನಿಂಗನ್ನು ಕೊಡುತ್ತೆ ಆ ಎಬಿಲಿಟಿ ಸದ್ಯ ನನ್ನನ್ನು ಇಲ್ಲ ಅನ್ನೋದನ್ನು ಕೊಡುತ್ತೆ ಬರೀ ಇದೊಂದೇ ಯೂಸೇಜಲ್ಲ ಆ ಕುಡ್ಡನ್ನು ನಾವು ಬೇರೆ ಥರನೂ ಕೂಡ ಯೂಸ್ ಮಾಡ್ಬೋದು ಆ ವಿಡಿಯೋದಲ್ಲಿ ಡೀಟೇಲ್ ಹೇಳಿದ್ದೀನಿ ಆ ಕುಡ್ಡನ್ನು ನಾವು ಪೊಲೀಟ್ ರಿಕ್ವೆಸ್ಟ್ಗೂ ಕೂಡ ಯೂಸ್ ಮಾಡ್ಬೋದು ಕುಡ್ ಕುಡಿಯು ಗಿವ್ ಮೀ ದ್ಯಾಟ್ ಪೇಪರ್ ಪ್ಲೀಸ್ ಕುಡಿಯು ಶೋ ದಿಸ್ ಅಡ್ರೆಸ್ ಪ್ಲೀಸ್ ಈ ಥರ ಪೊಲೈಟ್ ರಿಕ್ವೆಸ್ಟ್ಗಳು ಕೂಡ ಗುಡ್ಡೇನ ಬಳಸ್ಬಹುದು ಸೊ ಟೆನ್ಸಸ್ ಟೆನ್ಸ್ ಯಾವುದೇ ಇರಲಿ ಇದನ್ನು ಪೊಲೆಟ್ ರಿಕ್ವೆಸ್ಟ್ನಲ್ಲೇ ಬಳಸ್ಬೋದು ಐ ಥಿಂಕ್ ಇಟ್ಸ್ ಕ್ಲಾರಿಫೈಡ್ ಗೋಯಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನೀವು ಎ ಬಿ ಸಿ ಅವರು ಹೇಳ್ತಾ ಇದ್ದೀರಿ ಸರ್ ನನ್ನ ಟೀಚರ್ ಕನ್ನಡ ಮೀಡಿಯಂ ನಾನು ಸದ್ಯ ಮನೇಲಿದ್ದೀನಿ ನನ್ನ ಸ್ಕೂಲಲ್ಲಿ ಇಂಗ್ಲೀಷ್ ಮಾತಾಡಿದರೆ ಮಾತ್ರ ಬನ್ನಿ ಇಲ್ಲಾಂದರೆ ಬೇಡ ಅಂತ ಹೇಳ್ತಾ ಇದ್ದಾರೆ ಬಟ್ ನನಗೆ ಇರುವ ಪರಿಸ್ಥಿತಿಯಲ್ಲಿ ಬೇರೆ ಕಡೆ ಜಾಬ್ ಸಿಗ್ತಾಯಿಲ್ಲ ಸೊ ಅದಕ್ಕೆ ನಾನು ಜೂನ್ ಮಂತ್ ತನಕ ಇಂಗ್ಲೀಷ್ ಕಲಿಬೇಕು ಏನು ಮಾಡೋದು ಅಂತ ತಿಳಿಸಿ ಸರ್ ಪ್ಲೀಸ್ ಸರ್ ಮೊದಲು ನೀವು ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ಟ್ರೈ ಮಾಡಿ ಯಾವ ಥರ ಮಾತಾಡಬೇಕು ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನಮ್ಮ ವೀಡಿಯೋಸಲ್ಲಿ ಈಗಾಗಲೇ ಮಾಡಿದ್ದೀವಿ ಮಕ್ಕಳ ಜೊತೆ ಮೊದಲು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಹಾಗೆಯೇ ಚಿಕ್ಕ ಪುಟ್ಟ ಕಥೆಗಳನ್ನು ಇಂಗ್ಲೀಷ್ನಲ್ಲಿ ಓದಿ ನಂತರ ಬೇಸಿಕ್ ಗ್ರಾಮರನ್ನು ಕಲ್ತ್ಕೊಡಿ ಹೆಚ್ಚಿಗೆ ಬೇಡ ಎಷ್ಟು ಬೇಕು ಅಷ್ಟು ಮಾತ್ರ ಗ್ರಾಮರನ್ನು ಕಲ್ತ್ಕೊಳ್ಳಿ ಹಾಗೆಯೇ ಮಾತಾಡಲಿಕ್ಕೆ ಜಾಸ್ತಿ ಪ್ರಿಫ್ರೆನ್ಸನ್ನು ಕೊಡಿರಿ ದಿನಾಲು ಇಂಗ್ಲೀಷನ್ನು ಕೇಳಿ ಮಾತಾಡಿ ದಿನಾಲೂ ಸ್ವಲ್ಪ ಓದಿ ಹಾಗೆಯೇ ಬರೀಲಿಕ್ಕೆ ಟ್ರೈ ಮಾಡಿ ಎಲ್ ಎಸ್ ಆರ್ ಡಬ್ಲ್ಯೂ ಇವುಗಳನ್ನು ದಿನಾಲು ಮಾಡ್ತಾ ಹೋಗಿ ಒನ್ ಮಂತಲ್ಲಿ ನಿಮಗೆ ಸಾಕಷ್ಟು ಡಿಫ್ರೆನ್ಸ್ ಇದ್ದೇ ಇರುತ್ತೆ ದಟ್ಸ್ ಆಲ್ ಇನ್ ದಿಸ್ ವೀಕ್ ನೀವು ಕೇಳಿರ್ತಕ್ಕಂತಹ ಎಲ್ಲ ಕ್ವೆಶನ್ಸ್ಗಳಿಗೂ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತಿದ್ದೀನಿ ನಿಮ್ಮ ಕ್ವಶನನ್ನು ಕೂಡ ಕಮೆಂಟ್ ಮಾಡಿ ఈ ఎపిసోడ్ హేగి దయవిట్టు తెలిసి లెట్స్ మీట్ ఇన్ ద నెక్స్ట్ వీడియో థ్యాంక్ యూ సో మచ్ ఫర్ వాచింగ్ అండ్ ఐ విష్ యూ హ్యాపీ లర్నింగ్